ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ನಮ್ಮ ಕಾಲದಲ್ಲಿ 40% ಸರ್ಕಾರ ಅಂತ ಹೇಳ್ತಿದ್ರಲ್ಲ, ಈಗ ನಿಮ್ಮ ಸರ್ಕಾರದಲ್ಲಿ 40% ರೆಡ್ಯೂಸ್ ಮಾಡಿ ಎಲ್ಲಾ ಕಾಮಗಾರಿಗಳನ್ನು ನಡೆಸಿ ಅಂತ ಹೇಳಿ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ 40% ಗವರ್ಮೆಂಟ್ ಅಂತ ಹೇಳಿ ಎಲ್ಲ ಏನು ಟೀಕೆ ಮಾಡ್ತಿದ್ರಲ್ಲ, ನಮ್ಮ ಕಾಲದಲ್ಲಿ 40% ಅಂತ ನೀವು ಹೇಳ್ತಾ ಇದ್ರಲ್ಲ, ನಮ್ಮ ಮೇಲೆ ಆರೋಪ ಮಾಡ್ತಿದ್ರಲ್ಲ, ಈಗ ನಿಮ್ಮ ಸರ್ಕಾರದಲ್ಲಿ 40% ರೆಡ್ಯೂಸ್ ಮಾಡಿ ಎಲ್ಲ ಕಾಮಗಾರಿಗಳನ್ನು ನಡೆಸಿ ಅಂತೇಳಿ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಎಲ್ಲ ಕಾಮಗಾರಿಗಳನ್ನು ನಡೆಸಿ ನಿಮ್ಮ ಸರ್ಕಾರದಲ್ಲಿ 40% ರೆಡ್ಯೂಸ್ ಮಾಡಿ ಅಂಥೇಳಿ ಕಿಡಿಕಾರಿದ್ದಾರೆ. ಪದೇ ಪದೇ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಬಿ ಜೆ ಪಿಯದ್ದು 40% ಗೌರ್ಮೆಂಟ್, 40% ಸರ್ಕಾರ ಅಂತೇಳಿ ಪದೇ ಪದೇ ಹೇಳ್ತಾ ಇತ್ತು. ಅದಕ್ಕೆ ಈಗ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ, ನಮ್ಮ ಕಾಲದಲ್ಲಿ 40% ಅಂತ ಹೇಳಿದ್ರಲ್ಲ, ಇವಾಗ ನಿಮ್ಮ ಸರ್ಕಾರದಲ್ಲಿ 40% ರೆಡ್ಯೂಸ್ ಮಾಡಿ ಎಲ್ಲ ಕಾಮಗಾರಿಗಳನ್ನು ನಡೆಸಿ ಅಂತೇಳಿ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಅದ್ಯಾವುದೋ ಒಂದು ಸಣ್ಣ ಸ್ಥಾನಕ್ಕೆ 30 ಲಕ್ಷ ಕೇಳಿರ್ಬೋದು, ಎಲ್ಲ ಕೋಟಿಗಟ್ಟಲೆ. ಎರಡನೇದಾಗಿ 40% ಹೇಳ್ತಿದ್ರಲ್ಲ, ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಚೀಫ್ ಸೆಕ್ರೆಟರಿಗಳಿಗೆ ಒತ್ತಾಯ ಮಾಡ್ತೀನಿ, ಎಲ್ಲ ಕಾಮಗಾರಿಗಳಲ್ಲಿ 40%ನ ರೆಡ್ಯೂಸ್ ಮಾಡಿ ನೀವು ಟೆಂಡರ್ ಕರೆದು ಕಾಮಗಾರಿಯನ್ನು ಮಾಡಬೇಕು. ಯಾಕಂದರೆ ನಮ್ಮ ಕಾಲದಲ್ಲಿ 40% ಅಂತ ಹೇಳಿದ್ರೆ, ಈಗ ನಿಮ್ಮ ಕಾಲದಲ್ಲಿ ಇಲ್ಲ ಅಂದರೆ 40% ಎಸ್ಟಿಮೇಟ್ ಕಡಿಮೆ ಮಾಡಬೇಕು ಮತ್ತು ಕಾಮಗಾರಿಯನ್ನು ಮಾಡಬೇಕು. ಕಾಂಟ್ರಾಕ್ಟರ್ ಕೂಡ ಅದೇ ದರಕ್ಕೆ ಒಪ್ಪಬೇಕು. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಹೇಳಿದ್ರಲ್ಲ 40% ಅಂತ, 40% ಕಡಿಮೆ ಮಾಡಿ ಕೆಲಸ, ಈಗಿಲ್ಲಲ್ಲ ಕಡಿಮೆ ಮಾಡಿ, ಇಲ್ಲದೇ ಇದ್ರೆ ಒಪ್ಕೊಳ್ಳಿ, ಇಲ್ಲಿ ಕೂಡ ಮುಂದುವರೆದಿದೆ ಅಂತ ಒಪ್ಕೊಳ್ಳಿ, ಅದೆಲ್ಲ ಇರಲಿ ರೀ. ಅದು ಹೇಳಿದ ಮೇಲೆ ಮುಗಿದೋತವ್ರ ಜವಾಬ್ದಾರಿ. ಒಂದು ಸರ್ಕಾರದ ಮೇಲೆ ಗುರುತುವಾದ ದಾಖಲೆ ರಹಿತವಾಗಿರುವಂಥ ಆಧಾರ ರಹಿತವಾದ ಆಪಾದನೆಯನ್ನು ಮಾಡಿ ಈಗ ಈ ಸರ್ಕಾರ ಇದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ, ಬಿಲ್ ಕೊಡೋದ್ರಿಂದ ಹಿಡಿದು ಕಾಮಗಾರಿ ಕೊಡೋದ್ರಲ್ಲಿ ನೀವು 40% ಅಂತ ಹೇಳಿದ್ದಿಲ್ಲ, 40% ಕಡಿಮೆ ಕೆಲಸ ಮಾಡಿ, ಯಾಕೆ ಮಾಡಬಾರ್ದು ನೀವು? ಅಂದರೆ ಪ್ರೂವ್ ಆಗುತ್ತೆ ಅದು ಆಗಿದೆ ಅಂತ. ಇಲ್ಲಿಗೆ ಒಪ್ಕೊಳ್ಳಿ, ಅವತ್ತಿರಲಿಲ್ಲ ಅಥವಾ ಇವತ್ತು ಮುಂದುವರೆದಿ ಅಂತ ಒಪ್ಕೊಳ್ಳಿ.